ಬಂಧುಗಳೇ, ಇದೆಯಲ್ಲವೇನು ಮಹೇಶ್ವತಿ ನಗರ? ಬಂದು ನಿಂತ ನೆಲ ಅದೇ ಅಂತ ಅನ್ಸ್ತಾ ಇದೆ. ನಾವು ಬಂದಿರುವಂತಹ ವಿಷಯವನ್ನ ಅರಸನಿಗೆ ತಿಳಿಸಬೇಕಲ್ಲ. ಹೌದು, ದೂತ ಕಾಣುತ್ತಾ ಇಲ್ಲವಲ್ಲ. ಇದು ಬಹುತೇಕ ಗೊಂಬೆ ಕಂಡ ಹಾಗೆ ಕಾಣ್ತಾ ಇದೆ. ನೋಡೋಣ. ಅಲ್ಲ, ಜೀವ ಉಂಟು ಅಂತ ಆಯ್ತು. ಯಾಕೆಂದ್ರೆ ಪ್ರತಿಜ್ಞೆ ನೀಡ್ತಾ ಇದೆಯಲ್ಲ. ಹೌದೌದು, ಹಾಗಾಗಿ ಅವನಲ್ಲೇ ಮಾತ್ರ ಅನ್ಸ್ಬಿಡುವ. ಯಾರೇನು? ನಾನು ಭಾಂಗಿ. ಓಹೋ, ಈ ಊರ್ನಲ್ಲೆಲ್ಲ ಆಹಾರ ಸೇವಿಸುವುದಿಲ್ಲ ಯಾರು, ಬಾಗಿಲನ್ನೇ ತಿನ್ನುವರು ಅಂತ ಆಯ್ತು. ಬಾಗಿಲು ಮಕ್ಕ ಅಂತ ಹೇಳುದಿಲ್ಲ ಇಲ್ಲಿ ಈ ಭಾಂಗಿಗೆ. ಓಹೋ, ಬಾಗಿಲ ಭಟ್ಟ. ಹೌದಾ? ಅಲ್ಲಯ್ಯ ಮಹಾರಾಯ, ಇದೇನಿದು ನಿನ್ನ ನಗರಲ್ಲಿ? ಮಾತಾಡ್ಲಿಕ್ಕೆ ಸರಿ ಆಗುದಿಲ್ವ ನಿನಗೆ? ಇಲ್ಲಿದ್ದವನ್ನೆಲ್ಲ ಹೀಗಲ್ಲ, ಒಬ್ಬನೇ ಹಿಂಗೆ. ಯಾಕೆ ಹೀಗೆ? ಇದು ಮಗಳು ಹಂಗಿಕ್ಕು. ಯಾರ ಮಗಳು? ನಿಮ್ಮ ಮಗಳು. ಮಗಳು ಸರಿ ಇತ್ತು? ಮಗನ? ಓ, ಮೊದಲು ಸರಿ ಇತ್ತು. ಆಮೇಲೆ ಮಾತಾಡುವಾಗ ಈ ಹೂಂಗ. ಯಾವ ಹೂ ಅದು? ದುರ್ಮಾಸ ಬರ್ತಾಯ್ತು ಅಂದ್ರೆ ಇಲ್ಲಿ ಎಲ್ಲವರಿದಲ್ಲ, ನಿನಗೊಬ್ರಿ ಮಾತ್ರ ಹೀಗೆ. ಮತ್ತೆ ಅದನ್ನ ಯಾಕೆ ಇಟ್ಕೊಂಡಿದ್ಯಾ? ಕತ್ತರಿಸಾಕ್ಬೇಕಾಗಿತ್ತು. ಮತ್ತೆ ಇಡೀ ಮುಖಕ್ಕೆ ಒಂದು ಮೂಂಗು, ಮತ್ತೆಲ್ಲವರಿಗೆಲ್ಲ ನಾಲ್ಕೈದು ಇರ್ತದ? ಅಲ್ಲ, ಅಹಂಕಾರಕ್ಕೆ. ಓಹೋ, ಈ ನಿಮ್ಮೂರ್ನೆಲ್ಲ ಮುಖದ ಮೇಲೆ ಮೂಗಿರುದು ಅಹಂಕಾರಕ್ಕ? ಚಂಗ ಚಂಗ ಅಲಂಕಾರ. ಓ, ಅಲಂಕಾರ ಚಂದಕ್ಕಾಗಿ ಕತ್ತರಿಸುವಾಗಿಲ್ಲ. ಯಾಕೆ ಆಗುವುದಿಲ್ಲ? ಉದ್ಯೋಗ ಬೇಡವಾಗಿಲ್ಲ, ಅದನ್ನು ಬಿಡಬೇಕಾಗಿತ್ತು. ಕುಪ್ಪ ಇಲ್ಲ. ಹುಟ್ಕೊಂಡ್ರ ಮುಂದುವಾಗ ನಿಮ್ಮ ವಂಶ ಪರಂಪರೆ ಆಗಿ ಬಿಡುವಾಗಿಲ್ಲ. ಬಿಡುವಾಗಿಲ್ಲ. ನಾನಿನ್ ಯಾವ ಒಂದು ದಂಡ? ಯಾವುದು ಇದು? ಮಾಹಿ ಪುಕ್ಕಿ ಎಲ್ಲ ಉಂಟು. ಅದು ಗೇಹ ಗೇಹ ಮಾಹಿ ಪೊಕ್ಕಿ ಗೇಹ ಮಹೇಶ್ ಮತಿ ದೇಶ. ದೋನೆ ಕಾರ್ಥವೀರ ಅರ್ಜುನ. ಕಾರ್ಥವೀರ ಅರ್ಜುನ ಅಧಿಕಾರಿ ಇದು ಮಹೇಶ್ ಪತಿ ಅಂತ ಸತ್ಯ ಹೇಳ್ತಾ ಇದ್ದಾರೆ. ಹೇಳಿ ನೋಡುವ ಹಾಗಾದ್ರೆ. ಸಂಗೀತಗಾರ ಅಂತ ಹೇಳಿದಲ್ಲ, ಸ್ವಂತ ಸ್ವಗಿ ನೋಡುವ ಅಲ್ಲ. ಹೋಯ್, ನೀವೇ ವಿಚಾರ ಮಾಡಿ. ಸರಿ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಪ್ರಶ್ನೆ ಆಗ್ತದೆ. ತಾನೆ ಹೇಳ್ಕೊಂಡು ನಾವು ಸಂಗೀತ ಮಾಡುದ ಹೇಳ ನೋಡುವ. ಅಲ್ಲ, ಅವನಿಗಂತೂ ತಾನೇ ಹೇಳಿಲ್ಲ. ನಿಮ್ಗೆ ವಿಚಾರ ಮಾಡಿ. ನೀವು ಇಲ್ಲಿ ಹೇಳಿದ್ದನ್ನು ಅಲ್ಲಿ ತಂದ್ಕೊಂಡು ಹೇಳುದು, ಅಲ್ಲಿ ಹೇಳಿದ್ದನ್ನು ಇಲ್ಲಿ ತಂದು ಹೇಳುವುದು. ಓ, ಸಂದೇಶ ಚರ, ಸಂದೇಶ ಚರನ್ನ ಕೇಳಲು, ಸಂದೇಶ ಚರನ್ನ ಕೇಳರು ನಿಮ್ಮೊಡ ಹೆಂಗೆ ಬಂದು ದುರಕ್ಕೆ ಶೀಘ್ರದಲ್ಲಿ, ಬಂದಿದು ದುರಕ್ಕೆ ಶೀಘ್ರದಲ್ಲಿ, ಮಂದಿ ಮಾರ್ಬಲವನ್ನೊಡಗೊಂಡು ಬರಗೇಳು, ಮಂದಿ ಮಾರ್ಬಲವನ್ನೊಡಗೊಂಡು ಬರಗೇಳು ಎಂದ ನಾದೂತ ಒಲವಿನಲ್ಲಿ. ಆಸ್ಥಾನ ಮಂಟಪಕ್ಕೆ ಹೋಗು. ಹೋಗಿ ಅಲ್ಲಿ ನಿನ್ನ ಅರಸನ ಅಂತ ಕಾರ್ತಿವೀರನ್ನ ಕಾಣು. ಹೀಗೆ ಹೊರ ಪ್ರದೇಶದಲ್ಲಿ ಲಂಕಾನಾಥ. ಲಂಕಾನಾಥ ಹದಿನಾಲ್ಕ ಅಧಿನಾಥ. ಅಲ್ಲ, ಸುಮ್ಮನೆ ನಿಮ್ಮ ಹೆಸರು ಲಂಕಾನಾಥ? ನಾಲ್ಕನ ಹೆಸರ ಹೆಸರು ಹೆಂಕಂಗ ರಾವಣೇಶ. ರಾವಣೇಶ ಏನು ಬಂಗಿ ಬಂಗಿ? ಯಾವ್ದು? ಅಲ್ಲ,
ಏನು ಈ ಬಂದಿ ಅಲ್ಲ ಮಾರಾಯ, ಏನು ಬಂಗಿ ಏನು ಬಂದಿರಿ ಯುದ್ಧಕ್ಕೆ? ಉಗ್ಗ ಉಗ್ಗಲ್ಲವ ಯುದ್ಧ ಸಮರ ಮುಸಲ್ಮ ಯುದ್ಧಕ್ಕೆ ನೀವು ಯಜಮಾನಂದ್ರಕ್ಕೆ ಹಿಂದಮ್ಮ ನಗರದಲ್ಲಿ ಭೂತನೇಶ್ವರನು ನಾರಿಯರ ನಾರಿಯರ ವ್ರತ ಸಗ ಭೂತನೇಶ್ವರನು ನಾರಿಯರ ವ್ರತ ಸಗ ವೈದ್ಯನು ಬರುವ ನರಗಳಿಗೆ ವ್ರತ ಸಗ ವೈದಿಗನು ಬರುವ ನರಗಳಿಗೆ ನೀ ತಡಬುದೆನ್ನಲೆಂದ್ರಕ್ಕೆ ಗೊತ್ತಾಯ್ತು ಹೇಳು ಎಂದು ಬಂದಿದ್ದೆ. ಅದು ನಮ್ಮ ಪುಣ್ಯ. ಓ ಯಾಕುಮಾರ್ನೊಂದಾನೇನ್ನ ಇದು ನೀವ್ ಹೇಳಿಂಗೆ ಯುದ್ಧಕ್ಕೆ ಬಂದಿದ್ದೇವೆ ನಮ್ಮ ಮಾಡು ನಿಮ್ ವಿಷಯ ಮುಟ್ಟಿಲ್ಲ. ಅವ್ರು ಇಲ್ಲ ಮಾರಯ ಸತ್ತೇ ಹೋದ್ರ ಎಷ್ಟು ದಿವಸ ಆಯ್ತು ಯಾವಾಗ ಸತ್ತೋದ್ರು ನಮಗ್ ಗೊತ್ತಾಗ್ಲಿಲ್ಲ. ನಿಮ್ ಬಾಯಿಲಿ ದಾರಿ ಬದಿ ಬಿದ್ದ ಸಾಯಿ ನಾಯಿ ಬೀಳಕ್ ನಿಮ್ಮ ಯಾಕೆ ಮಾತಾಡ್ತೀರಿ? ನೀನೇ ಹೇಳ್ತಲ್ಲ ನಮ್ಮ ಮಹಾಪ್ರಭುಗಳು ಎಂದು ಹತ್ತೋದ್ರು ಹೋದ್ರು ಒಂದೇ ಹತ್ತು ಮತ್ತಿನ್ನೇನೆ ಅವ್ರಿಲ್ಲ ಅರ್ಥ ಹೌದಲ್ಲ ಹಾಗಲ್ಲ ಸ್ವಾಮಿ ಅವ್ರು ಇಲ್ಲ ಹಾಗಿದ್ರೆ ಎಲ್ಲಿ ಹೋಗಿದ್ದಾರೆ? ಇರಲಿಲ್ಲ ನಿಂಗೆ ನಿಂಗೆ ನಿನ್ನ ಕಾಯ್ಲಿಕ್ಕೆ ಹೋಗಿದ್ದಾರಂತೆ. ನಿಂಗ ಜನ ನಂಗಿಯ ಮಾನೆ ಜನ ನಗಂಜಿ ನಿಯಪ್ಪ ನೀರಾಟ ಮಗುವೆ ಹಂಗ ಮಗುವೆ ಹಂಗ ಜಲಕ್ರೀಡೆಗೆ ವನವಿಹಾರ ವನವಿಹಾರ ಜಲಕ್ರೀಡೆ ಕೆಂಬೂತ ಕುಡಿದಾಗ ಅವರಿಗೆ ಸರಿ ಭಾಷೆ ಬರೋದಿಲ್ಲ. ಆದ್ರಿಂದ ಎಲ್ಲವನ್ನೂ ಭಾವದ ಮೂಲಕವಾಗಿ ಪ್ರಕಟಪಡಿಸುತ್ತಾರೆ. ಒಬ್ಬರೇ ಹೋಗಿದ್ದಾರೆ ಮಹಾರಾಜ ಅಂತ ಹೇಳ್ತೀಯ ನಾಯಿ ಮರಿಯನ್ನು ಓಹೋ ನಾರಿಯವರು ಹೆಣ್ಣು ಮಕ್ಕಳು ಹಳಿ ಮಕ್ಕಂತ ಯಾವುದು ನಿನ್ನ ಮಾತು ತಪ್ಪ ತಪ್ಪ ಕೇಳ್ತಾರೆ ಹಿಂಗನ್ಕೊಂಡ್ರೆ ಓ ನಾನು ಹಿಂಗೆ ಹೆಣ್ಣು ಮಕ್ಕಳು ಅದು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕಿನವರೆಗೂ ಹೀಗೆ ಮಾಡಿದ್ರೆ ಗೊತ್ತಾಗ ಹಾಗೆ ಹೋಗಿ ಎಷ್ಟೊತ್ತಿಗೆ ಬರ್ತಾರೆ ಸಂಪತ್ತಾರೆ ಮತ್ತೆ ನಿಮ್ಮ ಊರಿನಲ್ಲಿ ಬೇರೆ ಯಾರು ಆಳು ಕಾಳುಗಳೇ ಇಲ್ವೋ ಯಾಕೆ ಮಹಾರಾಜನಾದವ ಸೊಪ್ಪು ಹೊತ್ಕೊಂಡು ಬರ್ತಾನೆ ಅಂತಂದ್ರೆ ಸೊಪ್ಪು ಹೊತ್ಕೊಂಡು ಬರ್ತಾನೆ ನೀನು ಹೇಳ್ತಿಲ್ಲ ಏನು ನಮ್ಗೇನು ಗೊತ್ತು ಓ ಸ್ವಲ್ಪ ಹೊತ್ತಿನ ಮೇಲೆ ಬರ್ತಾರೆ ಈಗ ಅವರನ್ನ ಕಾಣಬೇಕಾಗಿತ್ತಲ್ಲ ಪುರ್ಸತ್ತಿಲ್ಲ ನೀವು ಪುಸ್ತಕಿಂಗ ಮತ್ತೆ ನೀವು ಹೋಗಿಲ್ಲ ನಿಮ್ಗೆ ಅದ್ನ ಗೋಂಗಿಲ್ಲ ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಲಾಲಿಸಿ ಕೇಳು ನೀರಿಲ್ಲ
ಇಲ್ಲವಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ 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 ನೀರಿಲ್ಲವಾದರೆ ನೀರಾಟಸಲ್ಲ ನೀರಾಲಿತಿ ಕೇಳು ನೀರಿಲ್ಲವಲ್ಲ ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ಕೇಳು ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ಆ ಮಾತು ಹೌದು ಯಾವುದು ನೀರಿಲ್ಲದಿದ್ದಾಳೆ ನೀರಾಟಸಲ್ಲ ನೀರಿದೆಯಲ್ಲ ಹರಿದು ಹೋಗ್ತಾ ಇದೆಯಲ್ಲ ಇದು ನೀರಾವುದು ಕಾಣುವುದು ನಿಮ್ ಕಣ್ ಕಾಣಿಸುದಿಲ್ವಾ ಕಾಣಿಸ್ತದೆ ಇಷ್ಟು ತೋರುವಿಲ್ವಾ ಹೌದು ಇದೇನೇ ಇದು ನೀರಾವುದು ನೆಲ ಅಲ್ಲ ಆದ್ರೆ ಯಾವುದಕ್ಕೆ ಆಗಲಿ ಒಂದು ಪ್ರಮಾಣ ಎನ್ನುವುದು ಬೇಕೇ ಬೇಕು ಎಲ್ಲ ವ್ಯವಹಾರಕ್ಕೂ ಎಲ್ಲ ವ್ಯಕ್ತಿಗಳಿಗೂ ಪ್ರಮಾಣ ಬೇಕು ಜೀವನದಲ್ಲಿ ಅದು ನೀರಿನಲ್ಲಿ ನೀರಾಟಕ್ಕೂ ಒಂದು ಪ್ರಮಾಣ ಎನ್ನುವುದು ನೀರಾಟದ ಪ್ರಮಾಣ ಏನು ನೋಡಿ ಆ ಗಂಡು ಮಕ್ಕಳಿಗೆ ಸಾಮಾನ್ಯ ಸೊಂಟ ನೀರಿದ್ರೆ ಸಾಕಾಗ್ತದೆ ಹೆಚ್ಚಿನ ಮೊಣಕಾಲಿದ್ರೆ ಸುಧಾರಿಸಿಕೊಳ್ತಾರೆ ಅನಿವಾರ್ಯ ಆದಾಗ ಆದ್ರೆ ಹೆಣ್ಣು ಮಕ್ಕಳಿಗೆ ಹಾಗಲ್ಲ ಮತ್ತೆ ಕಂಡ ಪ್ರಮಾಣ ನೀರು ಬೇಕು ಹೌದು ಹೌದು ನಮಗೆ ಸ್ವಂತ ಪ್ರಮಾಣ ಸಾಕು ನಿಮ್ಮ ಕಂಠ ಪ್ರಮಾಣ ಬೇಕು ನಿಮ್ಮ ಕಂಠ ಪ್ರಮಾಣವೇ ಬೇಕು ಯಾಕೆ ಇಲ್ಲದ ತೊಂದರೆ ಆಗ್ತದೆ ಯಾರಿಗೆ ತೋರುತ್ತಲಿದೆ ಕೂಚ ನಾಚಿಕೆನೋ ತೋರುತ್ತಲಿ ಲಾಲಿತಿ ಕೇಳು ನೀರಿಲ್ಲವಲ್ಲ ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ
ಕೊಡುತ್ತಲಿಲ್ಲ ತೋರುತ್ತಲಿದೆ ಕುಚ ನಾಚಿಕೆ ನೋಡು ನಾಚಿಕೆ ನೋಡು ಹೇ ಚದುರನೆ ನೀ ಆಲೋಚನೆ ಮಾಡು ಹೇ ಚದುರನೆ ನೀ ಆಲೋಚನೆ ಮಾಡು ಆಲೋಚನೆ ಮಾಡು ಸ್ವಾಮಿ ನೀರು ಆ ಪ್ರಮಾಣದಲ್ಲಿ ಇಲ್ಲದಿದ್ರೆ ನಮ್ಮ ಮರ್ಯಾದೆ ಆಗ್ತದೆ. ಓ ನಿಮ್ಮ ಮಾನ ಮರ್ಯಾದೆ ಅಲ್ಲ ನೀರಿನ ಒಳಗೆ ಉಂಟಲ್ವ? ಹಾಗಲ್ಲ 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 ಮನ್ಸು ಅಂತದ್ದೆ ಇದು ಕಡಿಮೆ ಆದ್ರೆ ಹೋಗ್ತದೆ. ಹೇಗೆ ಹೇಗೆ ಹೋಗ್ತದೆ ಅನ್ನೋದು ಗೊತ್ತಿದೆ. ಯಾರಾದ್ರೂ ನೋಡಿ ಅಂತ ಕೆಲವು ಜನ ನೋಡೋದಕ್ಕೆ ಬರ್ತಾರೆ ನೋಡ್ಕೊಂಡು ಹೋಗ್ಲಿ. ಹಾಗಲ್ಲ ಆದ್ರೂ ಮರ್ಯಾದೆ ಬಿಡುವುದು ಸಾಧ್ಯವ? ಯಾವ ಮರ್ಯಾದೆ ಹೇಗೆ ಯಾವ ವಿಧಾನವಾಗಿ ನಾನು ಏನು ಹೊಳಿಲೇ ಇಲ್ಲ. ಅದು ಹೋಗ್ತದೆ ಅನ್ನೋದು ಗೊತ್ತಾಗ್ತದೆ, ಆದ್ರೆ ಹೇಳುವುದು ಯಾವ ಬಾಯಲ್ಲಿ ಹೇಳುವುದು ಹೇಳಿ ಬಂದ್ರೆ ಹೇಳಿ. ಹಾಗಲ್ಲ ಹೇಳುದು ಯಾವ ರೀತಿ ಹೇಳುದಂತ ಗೊತ್ತಾಗುದಿಲ್ಲ. ಸ್ವಲ್ಪ ಎಣಿಸಿ ಬಿಡಿಸಿ ನೋಡಿ ಹೇಳಿಕ್ಕೆ ನಾಚಿಕೆ. ಹೌದು ನಾಚಿಕೆ ಆಗ್ತದೆ. ಅಂದ್ರೆ ನಾನ್ ನಾಚಿಕೆ ಬಿಟ್ಟಳು ಅಂತ ಹೇಳಿದ್ರಲ್ಲ. ನೀ ನಾಚಿಕೆ ಬಿಡ್ಲಿಲ್ವಾ? ಸುಮ್ಮನೆ ಬೇಡ. ಯಾಕೆ ಸುಮ್ಮನೆ ಬೇಡ? ಆಗಲ್ಲ ಆಗಲ್ಲ ಏಕಾಂತದಲ್ಲಿ ಇರಬಹುದು ಹೀಗೆಲ್ಲ ಲೋಕಾಂತದಲ್ಲಿ. ಅಲ್ಲಿ ನಿಮ್ ಮರ್ಯಾದೆ ಹೋಗುದಕ್ಕೆ ನಾನು ಹೇಳಿಬಿಡ್ತೇನೆ. ಅಂದ್ರೆ ಎಲ್ಲವರ ಮರ್ಯಾದೆಯನ್ನು ಉಳಿಸೋದಕ್ಕಾಗಿ ಒಂದು ಕ್ಷಣ ನಾನೇ ಬಿಟ್ಟು ಅದನ್ನೆಲ್ಲ ಹೇಳಿಬಿಡ್ತೇನೆ. ಬಿಡುವುದಿದ್ರು ಬೇರೆಯವರಿಗೆ ಆಗಿಬಿಡ್ತೇನೆ. ಮತ್ತೇನಲ್ಲ ಕಂಠ ಪ್ರಮಾಣದಲ್ಲಿ ನೀರಿಲ್ಲ ಅಂತಾದ್ರೆ ನಮ್ಮ ನಮ್ಮ ಸಾರಸಾಕ್ಷಿಯರಿಂಗೆ ಪೇಳಿದ ನಾಚದಿರಿ ನಾಚದಿರಿ ನೀ ನಾಚದಿರಿ ಜನತ ಭುಜ ಸಹಸ್ರದಿಂ ಸಲೀಲವಂ ಅಡ್ಡೈ ಸಲ್ಕ್ಯ ಚಕ್ರೇಶ್ವರನಾಗುವಂತ ಕಾರ್ತಿವೀರನ ಹೆಂಡಿರು ಮಾನ ಮರ್ಯಾದೆ ಬಿಡಬೇಕಾದಿಲ್ಲ. ನೋಡಿ ನನ್ನ ಅಸಮಸಾಹಸವನ್ನ ಹೊರಗೆ ಹೋಗುತ್ತಿರುವಂತ ಈ ನೀರನ್ನ ಐನೂರು ಕರಡಂತೆ ಕಟ್ಟಿ ನಿಲ್ಲುತ್ತೇನೆ. ಐನೂರು ತೋಳಿಂದ ಜೊತೆಗೆ ನೀರಾಚಾಡ್ತೇನೆ. ಶಂಕರನ ಪೂಜೆಯನು ವಿರಚಿಪೆನು ತಾನಿನುತ ಶಂಕರನ ಪೂಜೆಯನು ವಿರಚಿಪೆನು ತಾನೆನುತ ಈ ನರ್ಮದಾ ನದಿಯ ತಳಿಯ ಪ್ರದೇಶಕ್ಕೆ ಬಂದು ನಿಂತಾಗ ನಮಗೆ ಕಾಣುತ್ತಿರುವುದೇನು? ಏನು? ನಡುನೆತ್ತಿಗೆ ಬಂದಿರುವ ಭಗವಾನ್ ಭಾಸ್ಕರನನ್ನು. ಓಹೋ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದಿವಸದ ಮೂರು ವೇಳೆಯಲ್ಲಿ ಆ ಪರಶಿವನನ್ನ ಪೂಜಿಸಲದೆ ನಾನು ಯಾವ ಕಾರ್ಯಕ್ಕೂ ಅಣಿಯಾಗುವುದಿಲ್ಲ. ಅಂಥ ಸುವರ್ಣ ಕಾಲ ಸನ್ನಿಹಿತವಾಗಿದೆ. ಆದ ಕಾರಣ ನದಿಯಲ್ಲಿ ಇಳಿದು ಸ್ನಾನವನ್ನು ಮಾಡಿ ಆ ಈಶ್ವರಾರಾಧನೆಗೆ ಮುಂದಾಗುತ್ತೇನೆ. ಅದಕ್ಕೆ ಬೇಕಾದಂತಹ ಫಲ ಪುಷ್ಪ ಇತ್ಯಾದಿಗಳಂತ ನೀವು ಅಣಿ ಮಾಡಿ ಆ ರೀತಿ ನಾನು ಸಂಗ್ರಹಿಸಿಕೊಂಡೆ. ಕಳಚಿ ವಸನಾಭರಣವೆಲ್ಲವ ಕಳಚಿ ವಸನಾಭರಣ ಎಲ್ಲವ ನದಿಯೊಳಗೆ ತಾನಿಳಿದು
ಸ್ನಾನವೂ ಗೈದು ಸ್ನಾನವೂ ಗೈದು ಸ್ನಾನವೂ ಗೈದು ಮೇಲ ಕೈ ತಂದು ಮೇಲ ಕೈ ತಂದು ಮಡಿ ವಸನಗಳ ನುಟ್ಟು ಮಡಿ ವಸನಗಳ ನುಟ್ಟು ಭಸ್ಮಧಾರಣೆಗೈದು 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 ಮರಳಿನ ಲಿಂಗವೂ ಮರಳಿನ ಲಿಂಗವೂ ಮಾಡಿ ಅಭಿಷೇಕವೂ ಗೈದು ಅಭಿಷೇಕವೂ ಗೈದು ಅಭಿಷೇಕವೂ ಗೈದು ಫಲಪತ್ರೆ ಸುಮಗಳಿಂದ ಶಂಕರನರ್ಚಿಸಿ ಫಲಪತ್ರೆ ಸುಮಗಳಿಂದ ಶಂಕರನರ್ಚಿಸಿ ಮಂಗಳಾರತಿ ಎತ್ತಿದನು ಮಂಗಳಾರತಿ ಎತ್ತಿದನು ಭಕ್ತಿಯಲ್ಲಿ ಶಂಕರನ ಧ್ಯಾನಿಸಿದ ಓಂ ನಮ ಶಿವಾಯ 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 ಅನುತ ಶಂಕರನ ಧ್ಯಾನಿಸಿದ ಆಕ್ಷವದು ಸಲಿಲವಕ್ಕೆ ಮರಳಿನ ಲಿಂಗವು ಒಯ್ಯದಾಗ ದೂತ ಕೇಳಿ ಪರಿಯ ಜಮಯಾತಕು ಕುಸಿದ ದೂತ ಕೇಳಿ ಪರಿಯ ಜಮಯಾತಕು ಕುಸಿದ ನೀ ತಿಳಿದು ಬಾರೆಂದನಾಗ ನೀ ತಿಳಿದು ಬಾರೆಂದನಾಗ ಮರಳಿನಿಂದ ಈಶ್ವರಲಿಂಗವನ್ನು ಮಾಡಿ ಪೂಜಿಸುತ್ತಿರುವಂತಹ ಕಾಲದಲ್ಲಿ ತೆರೆ ಒಂದು ಒಟ್ಟಿ ಬಂದು ಆ ಲಿಂಗವನ್ನು ಸೆಳೆದುಕೊಂಡು ಹೋಯಿತಲ್ಲ ಬಹುಶಃ ಇದು ಸಹಜವಾಗಿ ನಡೆದ ವ್ಯವಹಾರವಲ್ಲ ಯಾರಿಂದಲೂ ಆದಂತಹ ಕೃತ್ಯ ಬಂದು ಹೇಳುವಂತಾಯ್ತಾನೆ ಪ್ರಭು 500 ಕರಗಳನ್ನ ನದಿಗೆ ಅಡ್ಡಗಟ್ಟು ಸಾವರ ಭುಜವುಳ್ಳಂತಹ ವ್ಯಕ್ತಿ 500 ಕರಗಳಿಂದ ನಾರಿಯರನ್ನ ಕೂಡಿ ಜಲಕ್ರೀಡೆ ಆಡ್ತಿದ್ದಾನೆ ಎನ್ನುವುದಾಗಿ ಬರವಂಟನಾಗ ಹೌದು ಅರಸುತ್ತಿರುವಂತಹ ಬಳ್ಳಿ ಕಾಲಿಗೆ ತೊಡಕಿದ ಹಾಗಾಯಿತು ಕಾರ್ತವೀರ್ಯ ಸಮೀಪದಲ್ಲಿ ಇದ್ದಾರೆ ಸ್ಪಷ್ಟ ಸ್ಪಷ್ಟ ಹಾಗಾದ್ರೆ ಅರಕ್ಷವು ತಳಮಾಡುವಂತಿಲ್ಲ ಹುಡುಕುತ್ತಾನೆ ಜೋಡ ಹೇಳಿರಿ ಅಷ್ಟೇ ಅಲ್ಲ ಧೂಳು ರಮಮಂಡಲ ಸೇರ್ತಾ ಇದೆ ಭಾವಿಸಿ ನೋಡಿದ್ರೆ ಅದು ಸೇನೆ ಬಂದಾಗಿರುವುದಕ್ಕೆ ಸಾಕು ನರಪತಿ ಕಣುಕ ಸಲಿಲವನು ನರಪತಿ ಕಣುಕ
ಬರ್ತೇನೆ ಹೋಗಿ. ನಿನ್ನ ಆಯಾ ಆಕಾರ ನಿಟ್ಟು ನೋಟ ಇತ್ಯಾದಿ ಕಂಡಾಗ ನೀನೊಬ್ಬ ಅರಸು ಇರುವುದಾಗಿ ನಿರ್ಣಯಿಸುತ್ತೇನೆ. ನನ್ನ ನಿರ್ಣಯವೇ ಸತ್ಯವಾದ ಪಕ್ಷದಲ್ಲಿ ಯಾವ ದೇಶವನ್ನ ಆಳುವಂತಹ ವ್ಯಕ್ತಿ ನಿನ್ನ ಹೆಸರೇನು ಪರಿಚಯವನ್ನು ಸಮಸಗತಿ ಕಾರ್ತವೀರ್ಯ ರಸಯುಡನ್ನ ನಾಮ ವಿಗುದು ಪ್ಯಸರ ಪೇಳಲ ರಸಯುಡನ್ನ ನಾಮ ವಿಗುದು ಪ್ಯಸರ ಪೇಳಲ ನಮ್ಮ ನೆಲಕ್ಕೆ ಬಂದು ನಮ್ಮ ಸಂಬಂಧವಾಗಿ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ಸೂರ್ಯ ಕೇಳಿ ಎದುಕುವೆ ಅಂದ ಅಸಮಾಸಾಹಸಿ ಕಾರ್ತವೀರ್ಯ ಅರ್ಜುನ ಅಂದ್ರೆ ನಾನು ನೀನ್ ಯಾರಂದ್ರೆ ಹೇಳು ನಾನು ಧೀರ ಲಂಕೆ ಒಂದು ಬ್ರಹ್ಮವಂಶ ಅದುವೇ ಪೌನಸ್ತ್ಯ ಬ್ರಹ್ಮರದು ಅವರ ಮಗನೇ ವಿಶ್ವವಸ್ಸು ವಿಶ್ವವಸ್ಸು ಹಾಗಲದೆ ಕೈಕಸಿಯ ಪ್ರೇಮ ದಾಂಪತ್ಯದ ಫಲವಾಗಿ ಹುಟ್ಟಿದ ಹಿರಿಯಾರ್ಧಕನೇ ಈ ರಾವಣೇಶ್ವರ ರಾವಣೇಶ್ವರ ಒಂದು ಕಾಲದಲ್ಲಿ ಮೂರು ಲೋಕವನ್ನು ಒಡಾಟ ಮಾಡಿದ್ದೇನೆ ಒಂದಲ್ಲ ಎರಡಲ್ಲ 14,000 ವರ್ಷ ಪರ್ಯಂತರವಾಗಿ ಯುದ್ಧವನ್ನು ಮಾಡಿದ್ದೇನೆ ಯೋಧರಲ್ಲಿ ಆ ಕಾಲದಲ್ಲಿ ಎಲ್ಲವರನ್ನ ಬಗ್ಗು ಪಡೆದಿದ್ದೇನೆ ಇಂಥ ನನ್ನ ಸಾಹಸದ ಕಥೆಯನ್ನು ಕೇಳಿದಂತಹ ಲೋಕದ ವಿದ್ವಾಂಸರು ಪಂಡಿತೋತ್ತವರು ರಾವಣ ಅಂತಂದ್ರೆ ಸಾಮಾನ್ಯದವನಲ್ಲ ಆತ ಶತ್ರುವಾರ ಮಥನ ಇಂಥ ಶತ್ರುವಾರ ಮಥನ ಧೀರ ಲಂಕೆ ಅರಸ ಅಂತಂದ್ರೆ ನೀನು ಬರೀ ರಾವಣ ಅಲ್ಲ ಬರೀ ರಾವಣ ಅಲ್ಲ
ಕೊಳ್ಳಿತ್ತು ಮನಕ್ಕೆ ಭೂರಿ ದೋಷವು ಭೂರಿ ತೋಷವಾಯ್ತು ಮನಕ್ಕೆ ಭೂರಿ ತೋಷವಾಯ್ತು ಮನಕ್ಕೆ ಬಂದ ಕಾರಣಂಗ ಏನು ಬೇಳು ಹೋರ ನೆನ್ನಳು ಕಾರಣಂಗಳೇನು ಬೇಳು ಹೋರ ಎನ್ನಳು ಶೂಳ ಸಂತೋಷ ಹಸಿವಿಗೆ ಹಸಿ ಹುಲ್ಲನ್ನು ಕಂಡಾಗ ಎಷ್ಟು ಸಂತೋಷ ಉಂಟಾಗ್ತದೋ ಹಾಗೆ ಧೀರ್ಣ ನನಗೆ ಸಂತೋಷ ಉಂಟಾಗಿದೆ. ಆದ್ರೆ ಯಾವ ಉದ್ದೇಶ ಹೊರಲು ಹೊತ್ತು ಇಲ್ಲಿವರೆಗೆ ಬಂದೆ ಎಂಬುದನ್ನು ಹೇಳಿ. ಧರಿಸು ಚಾಪ ಶರವ ದುರದ ಪರಿಯ ನೋಡಲೆಲ್ಲ ತ್ರಿದಶ ಎಲ್ಲ ಯುದ್ಧಾಪೇಕ್ಷೆಯಾಗಿ ಸಾಮರ್ಥ್ಯ ನಿನ್ನಲ್ಲಿ ಇದ್ದದ್ದೇ ಹೌದಾದ್ರೆ ಧರಿಸು ಚಾಪ ಪಾಣ ಖಡ್ಗ ಇಲ್ಲವಾದ್ರೆ ಶರಣಾಗು. ಇನಿತು ನಮಗೆ ಭೈರವಿಲ್ಲ ಬರಿದೆ ದುರ್ಮ ಕೈಯಲಾಗಿ ದಯ್ಯ ದಿನದ ಇನಿತು ವೈರ ನಮಗೆ ಇಲ್ಲ ಬರಿದೆ ದುರ್ಮ ಕೈಯಲಾಗೆ ಬರಿದೆ ದುರ್ಮ ಕೈಯಲಾಗೆ ದುರದ ಪರಿಯ ನೋಡಲಿ ದುರದ ಪರಿಯ ನೋಡಲೆಲ್ಲ ತ್ರಿದಶರೆಲ್ಲರೂ ಯುದ್ಧಕ್ಕಾಗಿ ಬಂದವ ಸಂತೋಷ ಆದೆ ಕಾಣಗಳಿದೆ ಯಾವ ಕಾರ್ಯ ರಂಗು ಏರ್ಪಡುವ ಹಾಗಿಲ್ಲ ಪ್ರಪಂಚದಲ್ಲಿ. ಹಾಗೆ ಯುದ್ಧಕ್ಕೆ ಪ್ರಧಾನವಾದ ವಯಸ್ಸು ಬೇಕು. ವಯಸ್ಸು ಪ್ರಧಾನವಾದ್ದು ಮೂರು ಹೆಣ್ಣು ಹೊನ್ನು ಮಣ್ಣು ಮಣ್ಣಿಗಾಗಿ ನಿನ್ನ ನೆನಕ್ಕೆ ಬರಲಿಲ್ಲ ಹೆಣ್ಣಿನ ಅವಶ್ಯಕತೆ ಇಲ್ಲ ಹೊಣ್ಣು ಬೇಕು ನನಗೆ ಮೂರು ಕಾರಣ ಅಲ್ಲ ಮತ್ತಾವ ಕಾರಣ ಮಾಸದು ಹೊಸದು ಒಂದಿರಬಹುದು. ಯಾಕೆ ಹೇಳು ನೀನು ಒಂದು ಕಾರಣ ಜೈತ್ರಯಾತ್ರೆಯನ್ನು ಕೈಕೊಂಡೆ ಅಂತಿಲ್ಲ ಅಲ್ಲೇನಾದ್ರೂ ವೈರತ್ವವಿತ್ತೇನು ಇಲ್ಲ ಕೀರ್ತಿ ಹಾಗಲ್ಲದೆ ವಿತ್ತವನ್ನ ತೆಗೆದುಕೊಂಡು ಬರಬೇಕೆನ್ನುವ ಆಕಾಂಕ್ಷೆ ಅಲ್ವೇ ಅದೇ ಉದ್ದೇಶದಿಂದ ಬಂದಿದ್ದಾರೆ ರಾವಣ. ಯೋಗ್ಯ ಸೇನೆ ಮಡುದುದ ಕಂಡ ದಾನವರ ಸಖಾತಿ ಒಳಿಂಚಂದ ನನ್ನ ಸೇನೆಯವರು ಅರಕ್ಷ ಮೂರ್ಛಾಪನ್ನರಾಗಿದ್ದಾರೆ ಎನ್ನುವ ದೃಷ್ಟಿಯಿಂದಲಾಗಿ ಈ ಯುದ್ಧದಲ್ಲಿ ಆತ್ಯಂತಿಕವಾದ ದೈವಾಯಿತು ಎಂಬುದಾಗಿ ತಿಳಿಯುತ್ತಾ ಇದ್ದೀ ಅಸತ್ಯ ಇಲ್ಲ. ಈ ರಾವಣ ದೇಹದಲ್ಲಿ ಪ್ರಾಣ ಪಕ್ಷ ಸಂಚಾರ ಇರುವವರಿಗೆ ನಿನಗೂ ನಿಂತವರ ಯುದ್ಧದಲ್ಲಿ ಅಪಜಯ ಎತ್ತಿ ಹಿಡಿದಿದ್ದೇನೆ ಕತ್ತಿಯನ್ನು ಯಾರಲ್ಲೇ ಎಂದೇ ವರ ವಿರೋಚನ ಪುತ್ರನು ತಿನ್ನತ್ತ ಧ್ಯೇಯಂ ತತ್ ತಿನ್ನತ್ತ ಧ್ಯೇಯಂ ತತ್ ತಿನ್ನತ್ತ ಧ್ಯೇಯಂ
ತರಳಾಕಿ 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 ಯಾರು ನಿನ್ನನು ಸೆರೆಯೊಳಿದೆ ತರಳಾಕಿ 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 ಯಾರು ನಿನ್ನನು ತರಳಾಕಿ 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 ಗರು ನಿನ್ನನು ಸೆರೆಯೊಳಿದೆ ತರಳಾಕಿ 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 ಗರು ನಿನ್ನನು ಪರದಿಂದ ಒಂದೊಂದೇ ತುತ್ತಿಗೆ ಕುಣಿತಿದ ಪರದಿಂದ ಒಂದೊಂದೇ ತುತ್ತಿಗೆ ಕುಣಿತಿದ ತುತ್ತಿಗೆ ಕುಣಿತಿದ ಪರದಿಂದ ಒಂದೊಂದೇ ತುತ್ತಿಗೆ ಕುಣಿತಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಪರಿಯಾನ ಬರೀತಿರುವೆ ಪರಿಯಾನ ಬರೀತಿರುವೆ ವರ ವಿರೋಚನ ಪುತ್ರನು ವಿರೋಚನ ಪುತ್ರ ಬಲಿ ಮಹಾಶಯ ಕೆಳಕಿದೆ ಹೋಗಿ ಸೆರೆಯಲ್ಲಿ ಸಿಕ್ಕಿದೆ ಸಿಕ್ಕಿ ಬಿದ್ದಿವೆ ನಿನಗೆ ಆಹಾರಕ್ಕೆ ವ್ಯವಸ್ಥೆಗಾಗಿ ತಳಾಕ್ಷಿಟ್ಟಿದ್ದಾನಂತೆ ಯಾಕೆ ಊಟ ಬಡಿಸುವ ಕೊಡುವ ಹೊಡೆಯನ್ನು ಹೊತ್ತಿರುವ ಆ ಹೆಣ್ಣುಗಳು ರಾವಣ ಶಿವನ ಭಕ್ತ ನಟರಾಜನ ಭಕ್ತ ಒಮ್ಮೆ ಕುಳಿಸೋಣ ಇನ್ನು ವಿಚಾರ ಮಾಡಿ ಒಂದು ತುತ್ತಂತೆ ಬೇಕೆ ರಾವಣ ಹಸಿವು ಯಾರನ್ನು ಬಿಡ್ತಾರೆ ಬೇಕು ಅಂತ ಹೇಳಿದೆ ಹೊತ್ತತ್ತು ಭಾರಿ ಕುಡಿದ್ರೆ ಕೊಡ್ತೇವೆ ಅಂತ ಹೇಳಿ ಒಂದೊಂದು ತುತ್ತಿ ಹೊತ್ತತ್ತು ಭಾರಿ ಹಾರಿದ ನಿನಗೆ ಯುದ್ಧ ನನಗೆ ಹೋಗ ಅಯ್ಯ ಈ ಸಮಾಜದಲ್ಲಿ ಇನ್ನೊಬ್ಬರ ತಪ್ಪನ್ನ ಆಡುವುದಕ್ಕೆ ಸಾವಿರ ಸಾವಿರ ಆನೆಗಳು ಮುಂದೆ ಬರುತ್ತದೆ ಅದೇ ತನ್ನಲ್ಲಿರಬಹುದು ಅಂತ ಅಪರಾಧವನ್ನು ಕಂಡುಕೊಳ್ಳುವುದಕ್ಕೆ ಮುಖದ ಮೇಲಿದ್ದ ಎರಡು ಕಣ್ಣು ಮುಚ್ಚಿರುತ್ತದೆ ಹೇಳಿದ್ರು ಅಂಥ ಪರಿಸ್ಥಿತಿ ನಿನ್ನದಾಯ್ತ ಏನಾಗಿದೆ ನೀನು ತಪ್ಪನ್ನು ಮಾಡಿದ್ದೀಯಲ್ಲ ಯಾವಾಗಲಿಲ್ಲ ಗಾಳಬೇಣಿಯರ ಕೂಡ ಮಧ್ಯಾಹ್ನದಿ ಸಂತತಿನ
ನಾನೇನು ಆ ಬಲಿಯಲ್ಲಿ ಶರ ಸಿಕ್ಕಿದ್ದೆ, ತುತ್ತ ಅನ್ನವನ್ನು ಅವರು ಕೊಟ್ಟಿದ್ದಾರೆ, ಒಪ್ಪಿಕೊಳ್ತೇನೆ. ಹಾಗೆ ಅಂತ ನನ್ನ ಹಸಿವನ್ನು ಹಿಂಗಿಸಲಿಕ್ಕೆ ಕೊಟ್ಟಂತಹ ತುತ್ತುಗಳಲ್ಲ ಅದು. ಯಾಕೆ ಒಂದು ಕಾಲದಲ್ಲಿ ಸಾವಿರ ಸಾವಿರ ವರ್ಷ ಪರ್ಯಂತರವಾಗಿ ಘನಘೋರವಾದ ತಪಸ್ಸನ್ನು ಮಾಡಿದ್ದೇನೆ, ಅನ್ನಾಹಾರವನ್ನು ಬಿಟ್ಟಿದ್ದೇನೆ. ಆಗ ಬೇಡವಾದ ಆಹಾರ ಸೆರೆಯಲ್ಲಿದ್ದಾಗ ಬೇಕಿತ್ತೆ. ಏನು ಕಪೋಲ ಕಲ್ಪಿತ, ನನ್ನನ್ನು ಸಣ್ಣ ಮಾಡಲಿಕ್ಕೆ ಯಾರೋ ಹುಟ್ಟಿಸಿದಂತಹ ಕಟ್ಟು ಕಥೆಗಳು ಇರಲಯ್ಯ. ಸೋತಿದ್ದೇನೆ, ಒಪ್ಪಿಕೊಳ್ಳುತ್ತೇನೆ. ಅಲ್ಲೇನು ವಾಲಿಯಲ್ಲಿ ಕೂಡ ನಾನು ಸಮರ ಮಾಡಿ ಸೋತವನಾಗಿದ್ದೇನೆ. ಅವಮಾನ ಅಲ್ಲ, ಅಲ್ಲಿಂದ ಅಲ್ಲಿವರೆಗೂ ಅಲ್ಲ. ಗಂಗಾಳಲ್ಲಿ ಒಂದು ಬೆಟ್ಟದ ಬುಡದಲ್ಲಿ ಕೂರುವಾದ ಧಾರೆಯಿಂದಲೇ ಹರಿಯುತ್ತದೆ. ಕೆಲವೊಂದು ಪ್ರದೇಶದಲ್ಲಿ ಅದು ಹಸಿರು ಕ್ರಾಂತಿಯನ್ನು ಮಾಡಿದೆ, ತೀರ್ಥಕ್ಕೆ ಯೋಗ್ಯವಾಗಿದೆ. ಒಟ್ಟು ಮಾರದಲ್ಲಿ ಆ ಗಂಗೆಯನ್ನ ಬಲಿಷ್ಠ ಪ್ರವಾಹ ಎಂಬುದಾಗಿ ಕೊಂಡಾಡುತ್ತಾರೆ ಲೋಕದ ಜನರು. ಹಾಗೆ ಈ ರಾವಣ ಸುದೀರ್ಘವಾದ ಜೀವನದಲ್ಲಿ ವಾಲಿಯಲ್ಲಿಯೋ ಎಲ್ಲೋ ಆ ಬಲಿಯಲ್ಲಿಯೋ ಸೋತೆ ಅಂತಾದ್ರೆ ಸಾವಿರ ಸಾವಿರ ಕಡೆಯಲ್ಲಿ ವಿಜಯವನ್ನ ಪಡೆದಿದ್ದೇನಲ್ಲ. ಆ ವಿಜಯದ ಮುಂದೆ ಈ ಸೋಲು ನಿಜಕ್ಕೂ ಸೋಲಲ್ಲ, ಅದು ಅವಮಾನವೂ ಅಲ್ಲ. ಹಾಗೆ ಅಂತ ಅರಕ್ಷಣದ ಹಿಂದೆ ನೀನು ಕೆಲವೊಂದು ಹೆಣ್ಣು ಮಕ್ಕಳನ್ನು ಕೂಡಿಕೊಂಡು ಈ ಮಧ್ಯಾಹ್ನದ ಸಮಯದಲ್ಲಿ ಈ ಬಹಿರ್ ಪ್ರದೇಶ ಇರಬಹುದ ಅಂತ ನರ್ಮದೆಯಲ್ಲಿ ಕ್ರೀಡಿಸುತ್ತಾ ಇದ್ದೀಯಲ್ಲ. ಇದು ಶ್ರೇಷ್ಠನಾದಂತಹ ಒಬ್ಬ ಸಂಸ್ಕಾರವುಳ್ಳ ವ್ಯಕ್ತಿಯ ಕರ್ತವ್ಯ ಆಗಲಾರದು. ಕ್ರೀಡಿಸುವುದಕ್ಕೆ ಉದ್ಯಾನ ಪ್ರದೇಶದಲ್ಲಿ ಕೊಳವನ್ನು ಮಾಡಿಟ್ಟುಕೊಂಡಿರುತ್ತಾರೆ ಅರಸರಾದವರು. ಅಲ್ಲಿ ಮಾತ್ರ ವಿಲಾಸ ವಿಭ್ರಮವನ್ನು ಮರೆಯಬೇಕು. ವಿನಃ ಇಂಥ ಸ್ಥಳದಲ್ಲಿ ಅನೇಕ ಅನೇಕ ವ್ಯಕ್ತಿಗಳು ಸ್ನಾನ ಪಾನವನ್ನು ಮಾಡತಕ್ಕಂತಹ ಜೀವನದ ಅಂತ ಈ ನರ್ಮದೆಯಲ್ಲಿ ಹೀಗೆ ಕ್ರೀಡಿಸ್ತಾ ಇದ್ದೀಯಂತಂದ್ರೆ ನಿನಗೆ ಕಾಲ ಭೇದವಿಲ್ಲ, ಪರಿಸ್ಥಿತಿಯ ಯಾವ ಪ್ರಾಂತದ ಭೇದ ಇಲ್ಲ. ಇಂಥ ಕಾರ್ಯವನ್ನು ಮಾಡುವುದಕ್ಕಿಂತ ನೀನು ದೊಡ್ಡ ಭಂಡ ಅಲ್ಲದೆ ಸಂಭಾವಿತ್ತೇನ ರಾವಣ? ನಿನ್ನ ಪಾಲಿಗೆ ಗಂಗಾ ನದಿಯ ಉದಾಹರಣೆ ಬೇಡ ಬಿಡು, ಆ ಮಾತು ಅಪ್ರಸ್ತುತ. ಆದ್ರೆ ಇಲ್ಲಿ ಬಂದು ನನ್ನ ಕ್ರೀಡೆಯನ್ನು ಕಂಡು ನಮ್ಮ ಸಮದವಾಗಿ ಅಪಮಾನ ಮಾತನಾಡುತ್ತಾ ಇದ್ದೀಯ. ನಮ್ಮ ಸ್ವಂತ ಕ್ಷೇತ್ರ, ನಮ್ಮ ಅಧಿಕಾರ ಕಕ್ಷೆಯಲ್ಲಿರುವಂತ ಇಲ್ಲಿ ಬರುವ ಮತ್ತೊಬ್ಬರಿಗೆ ಬರುವುದಕ್ಕೆ ಹಕ್ಕ ಇಲ್ಲ. ಹಾಗಾಗಿ ನಮ್ಮ ಜೊತೆಗೆ ನಾನು ಆಟಾಡ್ತಾ ಇದ್ದೇನೆ. ನೀನು ಹಾಗಲ್ಲ, ಯಾರು ಆಗ್ತದೆ ಏನು ಆಗ್ತದೆ ಪಾಪದ ಹೊರಗಿನ ಹೊತ್ತು ಬಂದಿರುವುದಕ್ಕೆ. ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಅಂದು ಆ ಪರಮೇಶ್ವರ ಕೊಟ್ಟಿರುವಂತಹ ಯಾವ ಚಂದ್ರಾಯುಧವಿದೆಯೋ ಅದನ್ನೇ ಎತ್ತಿ ಹಿಡಿದಿದ್ದೇನೆ. ಮುನಿಯಪ್ಪ ದತ್ತಾತ್ರಿರುವಂತಹ ಮಹಾಶಕ್ತಿ ಬಾಬಾ. ಕರಗಳಿ ಬಂದೊಂಬಿಗಿದು ಕನ್ನಡ ಚರಣಗಳು ಒದೆದು ಸಲೆಪಚಾರಿಸುತ್ತೆಂದು ಸಿಕ್ಕಿದೆಯಲ್ಲ ದೈತ್ಯರಾಯ ದೈತ್ಯರಾಯ ನೀನು ಗಕ್ಕನೆ ಬಂದೆನ್ನ ಕೈಯ ನೀನು ಗಕ್ಕನೆ ಬಂದೆನ್ನ ಕೈಯ ರಕ್ಕಸಾರುಳು ಶ್ರೇಷ್ಠ ತನಗಾರು ಸರಿ ಎಂಬ ರಕ್ಕಸಾರುಳು ಶ್ರೇಷ್ಠ ತನಗಾರು ಸರಿ ಎಂಬ
ಕುಟುಂಬ ಸುಖಿತ ಬಂಧು ದುರವನಗಳಿದೆ ಇಂದು ಸೊಕ್ಕಿಂದ ಬಂದು ದುರವನಗಳಿದೆ ಇಂದು ಸಿಕ್ಕಿದೆಯಲ್ಲದೈಕ್ಯರಾಯ ನೀನು ಗಕ್ಕನ ಬಂದನ್ನ ಕೈ ಸಿಕ್ಕಿದೆಯಲ್ಲದೈಕ್ಯರಾಯ ಸಿಕ್ಕಿದೆಯಲ್ಲ ದೈತ್ಯರಾಯ ಸಿಕ್ಕಿಬಿದ್ದ ಈ ಸಮಯದಲ್ಲಿ ಮಾಡಲಿ ರಾಕ್ಷಸರಲ್ಲಿ ಸರ್ವಶ್ರೇಷ್ಠ ಜ್ಯೇಷ್ಠ ಧರ್ಮ ಬಲವ ಈ ಸಮಯದಲ್ಲಿ ಏನು ಮಾಡಲಿ ಹೊಡಿಲ್ಲ ಬಡಿಯಲ್ಲ ಏನು ಮಾಡಲಿ ಹೇಳಿ ರಾವಣ ಏನು ಯಾರು ನೋಡು ಪೌಲಸ್ತ್ಯ ಬ್ರಹ್ಮರು ಯಾಕೆ ಬಂದಿದ್ದಾರೆ ಕೇಳು ಅವರೇ ಹೇಳುತ್ತಾ ಇದ್ದಾರೆ ತನ್ನ ಮೊಮ್ಮಗನಂತ ರಾವಣನನ್ನ ಬಂಧು ವಿಮೋಚನೆ ಮಾಡು ಅಂತ ಹೌದು ಅದು ನಿನಗೆ ಬಿಟ್ಟಿದ್ದು ಇಂಥ ಅಜ್ಜನೆ ಪಡಬೇಕಿದೆ ಜನ್ಮ ಜನ್ಮಾತ್ರ ಭಾಗ್ಯ ಬೇಕು ಯೋಗ ಬೇಕು ಕಾರಣಕ್ಕಾಗಿ ಒಪ್ಪಿಸು ಅವರು ಕೇಳಿದ್ರೆ ಏನು ಕೊಡ್ಲಿಕ್ಕಿಲ್ಲ ನನ್ನ ಧರೆಯನ್ನು ನನ್ನ ಚಕ್ರಾಧಿಪತಿತ್ವವನ್ನು ಕೊಡಬಲ್ಲ ಹೋಗಿತ್ತು ನನಗೆ ಅದು ಒಂದು ಕೇಳಿಲ್ಲ ತನ್ನ ಮೊಮ್ಮಗನ ಮಾತು ಕೇಳಿದ್ದಾರೆ ಅದು ತೆರೆ ಬಿಟ್ಟಿದ್ದೆ ಸಂತೋಷ ರಾವಣ ಒಂದು ಮಾತನ್ನು ಮಾತ್ರ ನಮ್ಮ ಏನು ಎಲ್ಲ ಶಕ್ತಿಗಿದ್ದರು ಗುರು ಶಕ್ತಿ ದೊಡ್ಡದು ನೀನು ಹರಶಕ್ತಿಯ ಪ್ರಯೋಗ ಮಾಡಿದೆ ನಾನು ಗುರುಶಕ್ತಿಯ ಪ್ರಯೋಗ ಮಾಡಿದೆ ಅಲ್ಲಿ ಪ್ರಧಾನವಾಗಿ ವಿಜೃಂಭಿಸಿತು ಗುರುಶಕ್ತಿ ಹಾಗಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ಯಮಹೇಶ್ವರಿ ಗುರವೇ ಕುಮುದ ದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಡಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ಸಿಂಹವಾಹಿನಿಯಾದ ಮೂಕಾಂಬೆಗೆ ಜಯಮಂಗಲಂ ನಿತ್ಯ ಶುಭಮಂಗಲಂ ಜಯಮಂಗಲಂ ನಿತ್ಯ ಶುಭಮಂಗಲಂ ಜಯಮಂಗಲಂ ನಿತ್ಯ ಶುಭಮಂಗಲಂ